ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನ ದಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೆ ಜೊಸ ನಿನಗೆ ಮಂಕುತಿಮ್ಮ. ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು ಈ ಜಗತ್ತಿನಲ್ಲಿ ನಾವು ನೀವು ಸೇರಿದಂತೆ ಕೋಟ್ಯಾಂತರ ಜನರು ಊಟ ಮಾಡ್ತಾ ಇದ್ದೇವೆ. ಆ ಅಕ್ಕಿಯನ್ನ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿದವನಾರು? ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ನಾವೆಲ್ಲರೂ ಚೆನ್ನಾಗಿ ಬರೀತೇವೆ, ನಾವೆಲ್ಲರೂ ಚೆನ್ನಾಗಿ ಮಾತನಾಡ್ತೇವೆ. ಈ ಚೆನ್ನಾಗಿ ಮಾತನಾಡುವ ಭಾಷೆಯನ್ನ ಕಲಿಸಿದವ್ರು ಯಾರು? ಈ ಚೆನ್ನಾಗಿ ಬರಿತಾ ಇರುವಂತಹ ಈ ಅಕ್ಷರವನ್ನ, ಅಕ್ಷರದ ಸನ್ನೆಗಳನ್ನ, ಅಕ್ಷರಾಭ್ಯಾಸವನ್ನ ಮೊಟ್ಟ ಮೊದಲ ಬಾರಿಗೆ ಯಾರು ಕಂಡು ಹಿಡಿದ್ರು? ಲೆಕ್ಕವಿರಿಸಿಲ್ಲ ಜಗ, ಲೆಕ್ಕವೇ ಇಟ್ಕೊಳ್ಳಿಲ್ಲ ಈ ಜಗತ್ತು ತನ್ನಾದಿ ಬಂಧುಗಳ ಈ ಮೂಲ ಪುರುಷರನ್ನ. ಈ ನಮ್ಮ ನಿಮ್ಮ ಜೀವನಕ್ಕೆ ಅನುಕೂಲಕರವಾದಂತಹ ಮೂಲ ಸಂಗತಿಗಳನ್ನ ಈ ಜಗತ್ತು ಲೆಕ್ಕ ಇಟ್ಕೊಳ್ಳಿಲ್ಲ. ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಹಾಗಿದ್ರೆ ಸಕ್ಸಸ್ ಅನ್ನುವುದು ನಿನ್ನ ಪಾಲಿಗೆ ಸಿಗುತ್ತಾ ಅಂತ ಹೇಳಿ ಡಿ ವಿ ಜಿಯವರ ಆಲೋಚನೆಗಳಿಗೆ ಒಂದಿಷ್ಟು ಪ್ರಶ್ನೆಗಳು. ನಾವು ಆಲೋಚನೆ ಮಾಡಬೇಕು. ಈಗ ಒಲಿಂಪಿಕ್ ಆಟ ಆಗ್ತಾ ಇರೋದ್ರಿಂದ ವಾಟ್ಸಪ್ ಸ್ಟೇಟಸ್ನಲ್ಲಿ ಅಥವಾ ಫೇಸ್ಬುಕ್ ಸ್ಟೇಟಸ್ಗಳಲ್ಲಿ ಭಾರತ ಗೆದ್ದುಕೊಂಡಿರುವಂಥ ಪದಕಗಳ ಕುರಿತು ಅಥವಾ ಆ ಪ್ರತಿಭೆಗಳ ಕುರಿತು ತುಂಬ ಹೊಗಳಿ ಹಾಕ್ತಾರೆ. ಹಾಗೆಯೇ ಒಂದಿಷ್ಟು ಬೇಸರದ ಮಾತುಗಳನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅದು ಮೊದಲ ಪದಕ ಗೆಲ್ಲೋದಿಲ್ಲ ಅಥವಾ ಭಾರತದ ಕ್ರೀಡಾಪಟುಗಳಲ್ಲಿನ ಕೊರತೆಗಳು, ಈ ಥರ ಒಂದಷ್ಟು ಸೂಕ್ಷ್ಮ ಸಂಗತಿಗಳ ಕುರಿತು ಚರ್ಚೆಗಳಾಗ್ತಾ ಇವೆ. ನಾವು ನಮ್ಮ ಮಕ್ಕಳ ಬಾಲ್ಯದ ಸ್ಥಿತಿಯನ್ನು ಒಂದು ಸ್ವಲ್ಪ ಅವಲೋಕನ ಮಾಡೋಣ. ನಮ್ಮ ದೇಶ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲೂ ಕೂಡ ಪ್ರಥಮ ಬರಬೇಕು ಅಂತ ನಮ್ಮೆಲ್ಲ ಆಶಯ. ಪ್ರಥಮ ಬಂದರೆ ನಾವು ಮನೆಗಳಲ್ಲಿ ಬಹಳಷ್ಟು ಸಂಭ್ರಮಿಸ್ತೇವೆ, ನಮ್ಮ ಸ್ನೇಹಿತರ ಜೊತೆಗೆ ಬಹಳ ಚೆನ್ನಾಗಿ ಸಂಭ್ರಮಿಸ್ತೇವೆ. ನೀವು ಒಂದು ಕ್ಷಣ ಆಲೋಚನೆ ಮಾಡಿ, ನಿಮ್ಮ ಮನೆಯ ಪಕ್ಕ ಗಲ್ಲಿಗಳಲ್ಲಿ ಅಥವಾ ಯಾವುದೋ ದೇವಸ್ಥಾನದ ಗ್ರೌಂಡ್ಗಳಲ್ಲಿ ಅಥವಾ ಯಾವುದೋ ಒಂದು ಶಾಲೆಯ ಅಂಗಣದಲ್ಲಿ ಸಂಜೆಯ ವೇಳೆಗೆ ಬಂದು ಯುವಕರು ಆಡ್ತಾ ಇರುವುದನ್ನು ಗಮನಿಸಿ. ಅವರು ಕಬಡ್ಡಿ ಆಡಬಹುದು, ಕ್ರಿಕೆಟ್ ಆಡಬಹುದು, ಅಥವಾ ವಾಲಿಬಾಲೋ, ಫುಟ್ಬಾಲೋ, ಅಥವಾ ಇನ್ಯಾವುದೇ ಒಂದು ಆಟವನ್ನು ಆಡ್ತಾ ಇರಬಹುದು. ಆದರೆ ನಮ್ಮ ಜನರು ಆ ವ್ಯಕ್ತಿಗಳ ಕುರಿತು ಅಥವಾ ಆ ಯುವಕರ ಕುರಿತು ಆಡುವ ಮಾತೇನು ಗೊತ್ತಾ? ಇವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಇಲ್ಲಿ ಬಂದು ಆಟ ಆಡ್ಕೊಂಡು ಬಿದ್ದಿರ್ತವೆ. ಇದನ್ನು ನಾನು ಎಷ್ಟೋ ಬಾರಿ ಕೇಳಿದ್ದುಂಟು. ನನ್ನ ಸ್ನೇಹಿತರು ಕೂಡ ಆಟಕ್ಕೆ ಹೋಗುವಾಗ ಅವರು ಕೂಡ ಹಿರಿಯರಿಂದ ಈ ಮಾತನ್ನು ಕೇಳಿದ್ದಿದೆ. ಇನ್ನು ನಮ್ಮ ಮಕ್ಕಳ ಪರಿಸ್ಥಿತಿ ಅಥವಾ ಶಾಲೆಯಲ್ಲಿ ಮಕ್ಕಳ ಪರಿಸ್ಥಿತಿ ಹೇಗೆ ಅಂತ ಹೇಳಿದರೆ, ನಾವೆಲ್ಲ ಮಾರ್ಕ್ಸ್ವಾದಿಗಳು. ಆ ಮಕ್ಕಳು ಅತಿ ಹೆಚ್ಚು ಅಂಕವನ್ನು ಪಡಿಬೇಕು. ಆದರೆ ನಮ್ಮ ಮಕ್ಕಳು ಆಲ್ರೌಂಡರ್ ಆಗಿರೋದು ನಮಗಿಷ್ಟ ಇಲ್ಲ. ಆತ ಯಕ್ಷಗಾನದಲ್ಲಿ ಇದ್ದರೆ ಇಷ್ಟಪಡ್ತೀವಿ, ಭರತನಾಟ್ಯದಲ್ಲಿ ಇದ್ದರೆ ಇಷ್ಟಪಡ್ತೀವಿ, ಮಾರ್ಕ್ಸ್ನಲ್ಲಿ ಇದ್ದರೆ ಇಷ್ಟಪಡ್ತೀವಿ, ಆದರೆ ಆಟದಲ್ಲಿದ್ದರೆ ಅದು ಯಾಕೋ ಗೊತ್ತಿಲ್ಲ, ನಮಗೂ ಆಟಕ್ಕೂ ನಮ್ಮ ಮಕ್ಕಳು ಆಟದಿಂದ ತುಂಬ ದೂರ ಇರಲಿ ಅಂತ ಅಂದ್ಕೊಳ್ಳುವ ಒಂದು ಮನಸ್ಥಿತಿ. ಪ್ರತಿ ಬಾರಿಯೂ SSLC ಆಗೋ ತನಕ ಬಿಡಿ, ಅವರ ಇಡೀ ಎಜುಕೇಷನ್ನಲ್ಲಿ ನಾವು ಆಟದಿಂದ ಮಕ್ಕಳನ್ನ ತುಂಬ ದೂರ ಇಡ್ತೀವಿ. ಬರೀ ಶಾಲೆಯಲ್ಲಿ ಮಾತ್ರ ಅಲ್ಲ, ಮನೆಯಲ್ಲೂ ಒಂದು ಕ್ಷಣ ಅಂಗಳದಲ್ಲಿ ಹೋಗಿ ಆಟ ಆಡಿದರೆ ಕೈಗೆ ಮಣ್ಣಾಗುತ್ತೆ, ರೋಗ ಬರುತ್ತೆ ಅಂತ ಹೇಳಿ ಎಳೆದು ಕರ್ಕೊಂಡು ಹೋಗಿ ಒಳಗಡೆ ಕೂತ್ಕೊಳಿಸ್ಬಿಡ್ತೀವಿ. ಅಥವಾ ಇನ್ಯಾವುದೋ ಪ್ರಾಣಿಗಳ ಜೊತೆ ಆಟ ಆಡಿದರೆ ಆ ಪ್ರಾಣಿಯಿಂದ ಇನ್ಯಾವುದೋ ರೋಗ ಬರಬಹುದು ಅಂಥೇಳಿ ಆ ಪ್ರಾಣಿಯಿಂದ ಮಗುವನ್ನು ದೂರ ಮಾಡ್ತೀವಿ. ಈ ರೀತಿಯ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಗಳಿಸಬೇಕು, ಆಟದಲ್ಲಿ ಒಂದು ಒಳ್ಳೆ ಒಂದು ಸಂಭ್ರಮಾಚರಣೆ ನಾವು ಮಾಡಬೇಕು ಅಂತ ಹೇಳಿ ಬಯಸುವುದು ಎಷ್ಟರ ಮಟ್ಟಿಗೆ ಸರಿ? ಹಾಗಿದ್ದರೆ ಈ ತರನಾದ ಮನಸ್ಥಿತಿಯನ್ನು ಇಟ್ಟುಕೊಂಡು ನಮಗೆ ನಾವು ಸಕ್ಸಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ ಇದೆಯಾ? ನಮ್ಮ ಮನಸ್ಸು ಯಾವಾಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ಭಾರತ ಮುಂದೆ ಬರಲಿ, ನಮ್ಮ ಮಕ್ಕಳು ಭಾಗವಹಿಸಲಿ ಅಂಥೇಳಿ ಆಲೋಚನೆ ಆಗುತ್ತದೋ ಆಗ ಮಾತ್ರ ಯಶಸ್ಸು ನಮ್ಮದಾಗಬಹುದು. ಇಲ್ಲ ಅಂತ ಹೇಳಿದರೆ, ನನಗೆ ಹಿರಿಯರೊಬ್ಬರು ಹೇಳಿದ್ದಿದೆ, ಯಶಸ್ಸು ಅಂದರೆ ಏನು ಅಂಥೇಳಿ ಪ್ರಶ್ನೆ ಕೇಳಿದೆ ಒಂದು ಮಗುವಿಗೆ. ಇವತ್ತು ಒಂದು ಆನ್ಲೈನ್ ಕ್ಲಾಸ್ ಇತ್ತು. ಆ ಆನ್ಲೈನ್ ಕ್ಲಾಸ್ನಲ್ಲಿ ಒಂದು ಮಕ್ಕಳ ಹತ್ರ ಯಶಸ್ಸು ಅಂದರೆ ಏನು ಅಂತೇಳಿ ಚರ್ಚೆ ಮಾಡ್ತಾ ಇದ್ದೆ. ಈ ಸಕ್ಸಸ್ ಅಂದರೆ ಏನು ಅಂತ ಬೇಕಲ್ವಾ?
ಆ ಮಗು ನಾನು ಭರತನಾಟ್ಯವನ್ನು ಕಲಿಬೇಕು ಅಂತ ಆಸೆಪಟ್ಟು ಅದನ್ನು ಗುರಿ ತಲುಪಿ ಜನರ ಮುಂದೆ ಪ್ರದರ್ಶನ ಮಾಡಿ ಜನರನ್ನು ಮೆಚ್ಚಿಸಿದಾಗ ಅದು ಯಶಸ್ಸಾಗುತ್ತೆ ಅಂತ ಹೇಳಿತು. ಅಥವಾ ನಾನು ಒಂದು ಒಳ್ಳೆ ತಂದೆ ತಾಯಿ ಅಂದ್ಕೊಂಡಂಥ ಒಂದು ಶಿಕ್ಷಣವನ್ನು ಪಡೆದು ನಾನು ಆ ಶಿಕ್ಷಣದಲ್ಲಿ ಒಳ್ಳೆ ಅಂಕ ಪಡೆದು ತಂದೆ ತಾಯಿಯನ್ನು ನೋಡಿಕೊಂಡಾಗ ಚೆನ್ನಾಗಿ ನೋಡಿಕೊಂಡಾಗ ಯಶಸ್ಸು ಅಂತ ಅಂದ್ಕೊಳ್ತದೆ. ಹೀಗೆ ಬೇರೆ ಬೇರೆ ಉತ್ತರಗಳು ಬಂತು. ಒಂದು ಮಗು ಸ್ವಲ್ಪ ವಿಭಿನ್ನವಾಗಿ ಕೊಡ್ತು, ಬಹಳ ಇಷ್ಟ ಆಯಿತು. ನಾಲ್ಕು ಮಂದಿ ನಾವು ಮಾಡಿದ ಕಾರ್ಯ ಸಾಧನೆಯನ್ನು ನಾಲ್ಕು ಮಂದಿ ನೋಡಿ ಮೆಚ್ಚಿಕೊಂಡು ನೆನಪಿನಲ್ಲಿಟ್ಟುಕೊಂಡು ಅದನ್ನು ಪಾಲಿಸುವಂತಾದರೆ ಅದು ಯಶಸ್ಸು ಅಂತ ಹೇಳ್ತು. ನನಗೆ ಬಹಳ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಮೈಸೂರಿನ ಮಹಾರಾಜರು ಚಾಮರಾಜೇಂದ್ರ ಒಡೆಯರಿಗೆ ಒಂದು ಪತ್ರವನ್ನು ಬರೀತಾರೆ. ಯಾವಾಗ ಅಂತ ಹೇಳಿದ್ರೆ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರಿದ್ದಾಗ ಮೈಸೂರಿನ ಮಹಾರಾಜರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಎರಡು ಸಾಲುಗಳನ್ನು ನಾವು ಬಹಳಷ್ಟು ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ ಯಾರು ಯಾರು ಇತರರಿಗಾಗಿ ಬದುಕುತ್ತಾರೋ ಅವರು ಬದುಕಿರ್ತಾರೆ, ಯಾರು ತಮಗಾಗಿ ಬದುಕಿರ್ತಾರೋ ಅವರು ಬದುಕಿದ್ದು ಸತ್ತಂತೆ ಅಂತ. ಅಂದರೆ ಇವಾಗ ನನ್ನ ಗುರುಗಳು ಈ ವಾಕ್ಯಕ್ಕೆ ತುಂಬ ಸಮೀಪವಾದ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ರು. ಒಬ್ಬರು ಕನ್ನಡ ಮೇಷ್ಟ್ರು ನಮ್ಮನ್ನೆಲ್ಲ ನಿಲ್ಲಿಸಿ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಮಗು ನಿನ್ನ ತಂದೆ ಹೆಸರು ಗೊತ್ತಾ? ಗೊತ್ತು ಅಂದೆ. ತಂದೆಯ ತಂದೆ ಹೆಸರು ಅಂದರೆ ಅಜ್ಜನ ಹೆಸರು ಗೊತ್ತಾ? ಗೊತ್ತು ಅಂದೆ. ಆ ಅಜ್ಜನಿಗೊಬ್ಬರು ತಂದೆ ಇರ್ತಾರಲ್ವ ಮುತ್ತಜ್ಜ, ಅವ್ರ ಹೆಸರು ಗೊತ್ತಾ? ಗೊತ್ತಿಲ್ಲ ಅಂತ ಹೇಳಿದೆ. ಅಂದರೆ ನಿನ್ನ ಮೂರನೇ ತಲೆಮಾರಿನ ಹೆಸರು ನಿನ್ಗೆ ಗೊತ್ತಿಲ್ಲ ಅಂತಾಯಿತು. ಈಗ ನಾನೊಂದಿಷ್ಟು ಹೆಸರನ್ನ ಹೇಳ್ತೇನೆ ಅಂತ ಹೇಳಿ ಮೇಷ್ಟ್ರು ಒಂದಿಷ್ಟು ಹೆಸರುಗಳನ್ನು ನನಗೆ ಹೇಳಿದರು. ನಿನಗೆ ಭಗವಾನ್ ಶ್ರೀಕೃಷ್ಣ ಗೊತ್ತಾ? ಗೊತ್ತು ಅಂದೆ. ಭಗವಾನ್ ಬುದ್ಧ ಗೊತ್ತಾ? ಗೊತ್ತು ಅಂದೆ. ರಾಮಕೃಷ್ಣ ಪರಮಹಂಸರು ಗೊತ್ತಾ? ಗೊತ್ತು. ಸ್ವಲ್ಪ ಹತ್ರ ಬರೋಣ ವಿವೇಕಾನಂದರು ಗೊತ್ತಾ? ಗೊತ್ತು ಅಂದೆ. ಇನ್ನು ಸ್ವಲ್ಪ ಹತ್ರ ಬರೋಣ ನಿನಗೆ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ಆಮೇಲೆ ಸಂಗೊಳ್ಳಿ ರಾಯಣ್ಣ, ಅಬ್ಬಕ್ಕ ರಾಣಿ, ಕಿತ್ತೂರು ಚೆನ್ನಮ್ಮ ಇವರೆಲ್ಲ ಗೊತ್ತಾ? ಗೊತ್ತು ಅಂತ ಹೇಳಿದೆ. ಅವರೆಲ್ಲ ಯಾಕೆ ಗೊತ್ತು? ಯಾಕೆ ಗೊತ್ತು ಅಂತ ಹೇಳಿದ್ರೆ ಮೇಷ್ಟ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ಅವರೆಲ್ಲ ಈ ನೆಲದ ಪ್ರೀತಿಗಾಗಿ, ಈ ನೆಲದ ರಕ್ಷಣೆಗಾಗಿ, ಈ ನನ್ನ ಭಾರತ ದೇಶದ ಒಂದು ಸಮಗ್ರ ಜೀವನವನ್ನು ಕಟ್ಟಿಕೊಡುವುದಕ್ಕಾಗಿ ಅವರೆಲ್ಲ ಶ್ರಮಿಸಿದರು. ನಮ್ಮ ಜೀವನವನ್ನು ಬಹಳ ಸುಂದರವಾಗಿ ನಿಭಾಯಿಸುವುದಕ್ಕಾಗಿ ಅವರ ಜೀವನವನ್ನು ತ್ಯಾಗ ಮಾಡಿದರು. ಹಾಗಾಗಿ ನಾವು ಇಂದಿಗೂ ನೆನಪಿಟ್ಟುಕೊಂಡಿದ್ದೇವೆ. ಆದರೆ ನನ್ನ ಅಜ್ಜ ಮುತ್ತಜ್ಜ ಅವರನ್ನು ಯಾಕೆ ನೆನಪಿಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬರೀ ನನ್ನ ಮನೆತನದ ಅಭಿವೃದ್ಧಿಗೆ ಮಾತ್ರ ಶ್ರಮಿಸಿದರು, ಹಾಗಾಗಿ ನಾವು ನೆನಪಿಟ್ಕೊಳ್ಳಿಲ್ಲ ಅಂಥೇಳಿ. ಅಂದರೆ ಯಾವಾಗ ಯಶಸ್ಸು ಸಿಗುತ್ತೆ ಅಂತ ಹೇಳೋದು ಆ ಮಗು, ಆ 10 ವರ್ಷದ ಒಳಗಿನ ಮಗುವಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇದು ಎಲ್ಲೂ ಓದಿಲ್ಲ ಆ ವಾಕ್ಯಗಳನ್ನು. ಆದರೂ ವಿವೇಕಾನಂದರು ಕೊಟ್ಟ ವಾಕ್ಯದ ತಾತ್ಪರ್ಯಕ್ಕೆ ಹತ್ತಿರವಾಗಿ ಆ ಮಗು ಉತ್ತರವನ್ನು ಕೊಡ್ತದೆ. ಯಾರು ಇತರಿಗಾಗಿ ಬದುಕುತ್ತಾರೋ ಅವರು ಬದುಕಿದ್ದೇ ಸಾರ್ಥಕ, ಯಾರು ತಮಗಾಗಿ ಬದುಕುತ್ತಾರೋ ಅವರು ಬದುಕಿದ್ದು ಸತ್ತಂತೆ ಅಂತ. ನಮ್ಮ ಆಲೋಚನೆಗಳು ಮತ್ತು ಮಕ್ಕಳ ಆಲೋಚನೆಗಳನ್ನು ಸ್ವಲ್ಪ ಗಮನಿಸಿ. ಮಕ್ಕಳ ಆಲೋಚನೆ ಹೇಗಿರ್ತದೆ ಅನ್ನೋದಕ್ಕೆ ಒಂದು ನಿದರ್ಶನವನ್ನು ಕೊಡ್ತೇನೆ. ಕಳೆದ ಬಾರಿ ನಮ್ಮ ಗುರುಕುಲದ ಮಕ್ಕಳನ್ನು ಒಂದು ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದಿದ್ವಿ. ಬೆಂಗಳೂರಿಂದ ಮಂಗಳೂರಿಗೆ ಬಂದಿದ್ವಿ. ಅಲ್ಲಿ ನಮ್ಮ ಮಕ್ಕಳ ಯಕ್ಷಗಾನ ಪ್ರದರ್ಶನ ಆಗ್ತಾ ಇತ್ತು, ಹಾಗೆ ಒಂದಿಷ್ಟು ಸಭಾ ಕಾರ್ಯಕ್ರಮ ಆಗ್ತಾ ಇತ್ತು. ಸಭಾ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಾವೆಲ್ಲರೂ ಆ ಆಡಿಯನ್ಸ್ ಕೂತ್ಕೊಳ್ಳುವ ಜಾಗದಲ್ಲೆಲ್ಲ ಕೂತ್ಕೊಂಡಿದ್ವಿ. ಒಂದು ಮಗು ವಿಪರೀತ ಚರ್ಚೆ ಮಾಡ್ತಾ ಇತ್ತು ನನ್ನ ಜೊತೆಗೆ. ನನಗೆ 10 ವರ್ಷದ ಒಳಗಿನ ಮಕ್ಕಳು ಅಥವಾ 15 ವರ್ಷದ ಒಳಗಿನ ಮಕ್ಕಳು ತುಂಬ ಚೂಟಿಯಾಗಿ ಮಾತನಾಡ್ತಾ ಇದ್ದಾರೆ ಅಥವಾ ಮಾತನಾಡೋದೇ ಇಲ್ಲ, ತುಂಬ ಡಲ್ ಆಗಿರ್ತಾರೆ ಅಂತ ಹೇಳಿದರೆ ನನಗೊಂದು ಚಾಳಿ ಇದೆ ಆ ಮಕ್ಕಳನ್ನು ಹೇಗಾದರೂ ಮಾಡಿ ಮಾತನಾಡಿಸೋದು, ಹೇಗಾದರೂ ಮಾಡಿ ಆ ಮಗುವಿನಿಂದ ಒಂದಷ್ಟು ಮಾತುಗಳನ್ನು ನಾನು ಕೇಳಿಸ್ಕೊಳ್ಬೇಕು. ಆ ಮಗು ತುಂಬ ಆ್ಯಕ್ಟಿವ್ ಆಗೋ ಥರ ನನಗೊಂದು ಏನೋ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನೋದು ನನಗೊಂದು ಚಾಳಿ ಇದೆ. ಹಾಗೆ ಆ ಮಗುವನ್ನು ಪಕ್ಕದಲ್ಲಿ ಕೂತ್ಕೊಳಿಸಿ ಮಾತನಾಡಿಸುವುದಕ್ಕೆ ಪ್ರಾರಂಭ ಮಾಡಿದೆ. ಅಷ್ಟರಲ್ಲಿ ಆ ಮಗುವಿನ ತಾಯಿ ಬಂದು, ಸರ್ ಈ ಮಗುವನ್ನು ಹೆಚ್ಚು ಮಾತನಾಡಿಸ್ಬೇಡಿ, ಯಾಕಂದರೆ ಈ ಮಗು ಚೀರಾಡ್ತಾನೆ ತುಂಬ, ಹಾಗೆ ಕೆಲವೊಂದ್ಸಲ ಕಚ್ಚಿದ್ದೂ ಉಂಟು, ದಯವಿಟ್ಟು ಜಾಗ್ರತೆ ಆಗಿರಿ ಅಂತ ಹೇಳಿ ತಾಯಿ ಹೊರಟು ಹೋದ್ಲು. ನಾನು ಮನಸ್ಸಿನಲ್ಲೇ ಅಂದ್ಕೊಂಡೆ, ನಾನೇನು ಅಷ್ಟು ಮಗು ಕೆರಳೋ ಥರ ನಾನೇನು ಮಾತನಾಡೋದಿಲ್ಲ,
ಆದ್ದರಿಂದ ಸೌಮ್ಯವಾಗಿ ಮಾತನಾಡಿಸೋದಕ್ಕೆ ಪ್ರಾರಂಭ ಮಾಡಿದೆ. ಮಾತನಾಡ್ತಾ ಮಾತನಾಡ್ತಾ ಮಗು ನನ್ನ ಕಿಸೆ ಕೈ ಹಾಕುವುದಕ್ಕೆ ಪ್ರಾರಂಭ ಮಾಡಿತು. ಯಾಕೆ ಅಂತ ನೋಡಿದಾಗ ನನ್ನ ಕಿಸೆಯಲ್ಲಿ ವಿವೇಕಾನಂದರ ಭಾವಚಿತ್ರ ಇರೋ ಒಂದು ಪೆನ್, ಇದನ್ನು ಮಂಗಳೂರಿನ ರಾಮಕೃಷ್ಣ ಮಿಷನ್ನ ಪ್ರೀತಿಯ ಸ್ವಾಮೀಜಿಯೊಬ್ಬರು ನನಗೆ ಗಿಫ್ಟಾಗಿ ಕೊಟ್ಟಿದ್ದರು. ಅದನ್ನು ನಾನು ಯಾವತ್ತು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಕಿಸೆಯಲ್ಲಿ ಮುಂಭಾಗದಲ್ಲಿ ಕಾಣೋ ಥರ ಅದನ್ನು ಇಡ್ತಾ ಇದ್ದೆ. ಹಾಗಾಗಿ ಅದು ಆ ಮಗು ಕಿಸೆ ಕೈ ಹಾಕುವುದಕ್ಕೆ ಪ್ರಾರಂಭ ಮಾಡಿತು. ತೆಗೆದು ಕೊಟ್ಟೆ, ಇದು ಯಾರು ಗೊತ್ತಾ ಅಂತ ಕೇಳಿದೆ. ವಿವೇಕಾನಂದರು ಅಂತೇಳಿ ಆ ಮಗು ಉತ್ತರಿಸ್ತು. ಓ, ಇಷ್ಟು ಸಣ್ಣ ವಯಸ್ಸಿಗೆ ಮಗುವಿಗೆ ವಿವೇಕಾನಂದರ ಮುಖಭಾವವನ್ನು ಕಂಡುಹಿಡಿಯುವಂಥ ಒಂದು ಗೊತ್ತಿದೆಯಲ್ವ ಅಂತೇಳಿ ಬಹಳ ಖುಷಿಯಾಯಿತು. ಹಾಗೆ ವಿವೇಕಾನಂದರು ಯಾರು ಅಂತ ಕೇಳಿದೆ. ವಿವೇಕಾನಂದರು ತುಂಬ ಫೇಮಸ್ಸು ಅಂತ ಹೇಳಿದರು. ವಿವೇಕಾನಂದರು ತುಂಬ ಫೇಮಸ್ಸು ಅಂತೇಳಿ ಆ ಮಗು ಉತ್ತರ ಕೊಡ್ತು. ಯಾಕೆ ಫೇಮಸ್ಸು ಅಂತ ಕೇಳಿದೆ. ಆ ಮಗು ನಾನು ಕೇಳಿದ ಪ್ರಶ್ನೆ ಕೊಟ್ಟ ಉತ್ತರ ಏನು ಗೊತ್ತಾ? ಯಾಕೆ ಫೇಮಸ್ಸು ಅಂತ ನಾನು ಕೇಳಿದಾಗ ಆ ಮಗು ಕೊಟ್ಟ ಉತ್ತರ, ನೀವು ಸೈಲೆಂಟು, ಹಾಗಾಗಿ ವಿವೇಕಾನಂದರು ಫೇಮಸ್ಸು ಅಂತ ಹೇಳಿದರು. ನನಗೆ ಆ ಉತ್ತರವನ್ನು ಕೇಳಿ ಬಹಳ ಸಂತೋಷ ಆಯಿತು, ಮತ್ತು ಅಷ್ಟೇ ಆಶ್ಚರ್ಯ ಕೂಡ ಆಯಿತು. ಒಂದು ಸಣ್ಣ ಮಗುವಿನ ಮನಸ್ಸಿನಲ್ಲಿ ನಾನು ಸೈಲೆಂಟ್ ಆಗಿರೋದ್ರಿಂದ ಸ್ವಾಮಿ ವಿವೇಕಾನಂದರು ಫೇಮಸ್ ಅಂತ ಹೇಳಿ ಉತ್ತರ ಕೊಡಬೇಕಿದ್ರೆ ಆ ಮಗುವಿನ ಮನಸ್ಸು ಎಷ್ಟು ಸಮಗ್ರವಾಗಿ ಆಧ್ಯಾತ್ಮಿಕವಾಗಿ ಎಷ್ಟು ಆಲೋಚನೆ ಮಾಡ್ತಾ ಇದೆ ಅಂತ ಹೇಳೋದನ್ನು ನಾವು ಗಮನಿಸಬೇಕು. ಇಂಥ ಮಗುವಿನ ಒಂದು ಆಲೋಚನೆಗಳನ್ನು ನಾವು ಹೆಚ್ಚು ಮಾತನಾಡಿಸ್ಬೇಡಿ. ಅದು ತುಂಬ ಚೀರಾಡ್ತದೆ, ಆ ಮಗು ತುಂಬ ಕಚ್ಚಿ ಬಿಡ್ತದೆ, ಅಥವಾ ಆ ಮಗು ಒಟ್ರಾಸಿ ಏನೇನೋ ಮಾತನಾಡ್ಬಿಡ್ತದೆ ಅಂತ ಹೇಳಿ ನಾವು ಅಂದ್ಕೊಳ್ಬಾರ್ದು. ಹೆತ್ತವರು ಮಾಡ್ತಾ ಇರುವಂಥ ಈ ಥರ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಮಕ್ಕಳನ್ನು ನಾವು ಗಮನಿಸಿದರೆ ಹೆತ್ತವರು ಮಾಡ್ತಾ ಇರುವ ತಪ್ಪುಗಳನ್ನು ನಾವು ಗುರುತಿಸಬಹುದು. ಒಂದು 10 ವರ್ಷದ ಒಳಗಿನ ಮಗುವಿಗೆ ನೀವು ಯಾವುದೇ ಕ್ಲಾಸಿನ ಯಾವುದೇ ಪಾಠ, ಅದು ಡಿಗ್ರಿ ಇರಲಿ, ಪಿ ಯು ಸಿ ಇರಲಿ, ಹೈಸ್ಕೂಲ್ ಇರಲಿ, ಅಥವಾ ಪ್ರೈಮೇರಿಯೇ ಇರಲಿ, ಅಥವಾ ಫ್ರೀ ಎಜುಕೇಷನೇ ಇರಲಿ, ಯಾವುದೇ ನೀವು ಶಿಕ್ಷಣವನ್ನು ಆ ಮಗುವಿನ ಮಟ್ಟಕ್ಕೆ ಇಳಿದು ಸರಳವಾಗಿ ತೋರಿಸ್ತಾ ಹೇಳಿದರೆ ಆ ಮಗು ಖಂಡಿತವಾಗಿಯೂ ಆ ಪಾಠಗಳನ್ನು, ಆ ವಿಷಯಗಳನ್ನು ಗ್ರಹಿಸಿಕೊಳ್ಳುವಂಥ ಶಕ್ತಿ ಇದೆ. ಇದು ಈ ಗ್ರಹಿಸಿಕೊಳ್ಳುವ ಶಕ್ತಿ ಇದೆ ಅಂತ ಹೇಳೋದನ್ನು ಹೆತ್ತವರು ಗ್ರಹಿಸಿಕೊಳ್ಬೇಕಷ್ಟೆ. ಯಾಕೆಂದರೆ ಈ ಸಣ್ಣ ಮಗುವನ್ನು ನೀವು ಗಮನಿಸಿ, ಈ ದೊಡ್ಡ ದೊಡ್ಡ ವಿಚಾರಗಳನ್ನು ಅದು ಮಾತನಾಡ್ತಾ ಇರ್ತದೆ. ಎಲ್ಲಿಂದ ಸಿಕ್ತು? ಅದು ನೋಡಿದ್ದನ್ನು, ಕೇಳಿದ್ದನ್ನು, ಹಾಗೆ ಅದು ನೋಡಿ ಕೇಳಿದ್ದನ್ನು ಮನಸ್ಸಿನೊಳಗಡೆ ಏನೋ ಒಂದು ಆಲೋಚಿಸಿ ಅದರ ಬಗ್ಗೆ ಉತ್ತರ ಕೊಡ್ತಾ ಇದೆಯಲ್ವಾ? ಅದು ಎಷ್ಟೋ ಬಾರಿ ಸರಿಯಾದ ಉತ್ತರಕ್ಕೆ ಹತ್ತಿರವಾಗಿರ್ತದೆ, ನಾವು ಮಾತ್ರ ಅದನ್ನು ಗಮನಿಸೋದಿಲ್ಲ. ಗಮನಿಸಿ ಗುರುತಿಸುವಂಥ ಒಂದು ಒಳ್ಳೆತನ ಆಗಲಿ ನಮ್ಮಲ್ಲಿ ಅದು ತುಂಬ ಕಡಿಮೆ. ಈ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳು ಯಾವಾಗಲೂ ಸರಿಯಾಗಿರಬೇಕು. ಎಷ್ಟೋ ಬಾರಿ ನಮ್ಮ ಯೋಚನೆಗಳೇ ಸರಿಯಾಗಿರೋದಿಲ್ಲ. ಒಂದು ನಿದರ್ಶನವನ್ನು ಹೇಳ್ತೇನೆ. ನನಗೆ ನನ್ನ ಕನ್ನಡ ಮೇಷ್ಟ್ರು ಬಹಳ ಒಂದು ಒಳ್ಳೆಯ ಒಂದು ನಿದರ್ಶನವನ್ನು ಕೊಡ್ತಾ ಇದ್ರು. ಒಂದು ಊರಲ್ಲಿ ಒಂದು ಆಶ್ರಮ ಮತ್ತೊಂದು ಗುರುಕುಲ, ಈ ಎರಡು ವಿಭಾಗದಲ್ಲಿ ಒಬ್ಬರು ಸ್ವಾಮೀಜಿಯವರು ಕಲಿಸುವುದಕ್ಕಿದ್ರಂತೆ. ಈ ಆಶ್ರಮ ಮತ್ತು ಗುರುಕುಲದ ಮಧ್ಯೆ ಒಂದು ಭೋರ್ಗರೆದು ಹರಿಯುವಂಥ ಒಂದು ನದಿ. ಒಬ್ಬರು ಸನ್ಯಾಸಿ, ಈ ಆಶ್ರಮದಲ್ಲಿ ಕಾವಿ ತೊಟ್ಟ ಸನ್ಯಾಸಿ, ತನ್ನ ಶಿಷ್ಯನೊಂದಿಗೆ ಗುರುಕುಲಕ್ಕಾಗಿ ಆಗಮಿಸ್ತಾ ಇದ್ರು. ಮಧ್ಯದಲ್ಲಿ ಭೋರ್ಗರೆದು ಹರಿಯುವಂಥ ನದಿಯನ್ನು ದಾಟಬೇಕಾದ್ದು ಮೊದಲನೇ ಪಾಠ. ಬಹಳ ಕಷ್ಟಪಟ್ಟು ಈಜನ್ನು ಕಲಿಸಿದ್ದಾಯಿತು. ಶಿಷ್ಯ ಈಜನನ್ನು ಕಲ್ತ್ಕೊಂಡು ಗುರುಕುಲಕ್ಕೆ ಪಾಠಕ್ಕಾಗಿ ತೆರಳ್ತಾ ಇದ್ದ. ತದನಂತರ ಪಾಠವನ್ನು ಕಲಿತು ವಾಪಸ್ಸು ನದಿಯನ್ನು ಈಜ್ಕೊಂಡು ಆಶ್ರಮಕ್ಕೆ ಬಂದು ಆಶ್ರಮ ವಾಸಿಯಾಗಿ ಇರ್ತಾ ಇದ್ದ. ಹೀಗೆ ಬಹಳಷ್ಟು ದಿನಗಳು ಕಲಿಯಿತು. ತನ್ನ ಗುರುಗಳು ಏನು ಅಂತ ಹೇಳೋದು ಶಿಷ್ಯನಿಗೆ ಅರ್ಥ ಆಗ್ತಾ ಇತ್ತು. ತನ್ನ ಶಿಷ್ಯ ಯಾವ ಮಟ್ಟದಲ್ಲಿ ಬೆಳೀತಾ ಇದ್ದಾನೆ ಅನ್ನೋದು ಕಾವಿ ತೊಟ್ಟ ಸನ್ಯಾಸಿ ಗುರುಗಳಿಗೆ ಗೊತ್ತಾಗ್ತಾ ಇತ್ತು. ಒಂದು ದಿವಸ ಬೆಳಗಿನ ಜಾವ ನದಿ ದಾಟುವುದಕ್ಕಂತ ಬರ್ತಾರೆ, ಯಾಕೆಂದರೆ ಗುರುಕುಲಕ್ಕೆ ತೆರಳಬೇಕು. ನದಿ ದಾಟುವುದಕ್ಕಂತ ಬಂದಾಗ ಒಂದು ಹೆಣ್ಣು ಜೀವ ನದಿಯ ದಡದಲ್ಲಿ ತುಂಬ ಒದ್ದಾಡ್ತಾ ಇರ್ತದೆ, ಯಾಕೆಂದರೆ ಈಜುವುದಕ್ಕೆ ಬರೋದಿಲ್ಲ ಆ ಹೆಣ್ಣು ಜೀವಕ್ಕೆ. ಒಂದು ಹೆಂಗಸು, ಆ ಹೆಂಗಸನ್ನು ಕಾವಿ ತೊಟ್ಟ ಸನ್ಯಾಸಿ ಮಾತನಾಡ್ತಾ ಇರ್ತಾರೆ. ಮಾತನಾಡಿಸಿದಾಗ ಏನಾಯ್ತಮ್ಮ, ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಹೇಳಿ ಕೇಳಿದಾಗ, ನನಗೆ ಸೌದೆ ತರೋದಕ್ಕಿತ್ತು, ಹಾಗಾಗಿ ಈ ನದಿಯನ್ನು ಸ್ವಲ್ಪ ದಾಟಬೇಕಾಗಿತ್ತು, ಮನೆಯಲ್ಲಿ ಬೇರೆ ತುಂಬ ಕಷ್ಟ ಇದೆ, ಹಾಗಾಗಿ ನಾನು ಸೌದೆ ತಂದು ಅದನ್ನು ಮಾರಿ ಜೀವನ ಮಾಡಲೇಬೇಕಾಗಿದೆ ಗುರುಗಳೇ ಅಂಥೇಳಿ ಆ ಹೆಣ್ಣು ಜೀವ ಉತ್ತರ ಕೊಡ್ತದೆ. ಅದಕ್ಕೆ ಸ್ವಾಮೀಜಿಗೂ ಒಬ್ಳು ತಾಯಿ ಇದ್ದ ಯೋಚನೆ ಬರುತ್ತೆ. ಈ ತಾಯಿಯನ್ನು ನೆನೆಸ್ಕೊಂಡು
ಸ್ವಾಮೀಜಿ ಆ ಹೆಣ್ಣು ಜೀವದ ಹತ್ರ ಅಂದ್ರೆ ಆ ಹೆಂಗ್ಸನ ಹತ್ರ ಹೋಗಿ ಮಾತನಾಡಿಸ್ತಾರೆ, ದಯವಿಟ್ಟು ನೀನು ತನ್ನ ತಲೆ ಮೇಲೆ ಕೂತ್ಕೊಳ್ತೀಯಾ ಅಂತ ಹೇಳಿ, ನೀನು ನನ್ನ ತಲೆ ಮೇಲೆ ಕೂತ್ಕೊಂಡ್ರೆ ನಾನು ನಿನ್ನನ್ನು ನದಿ ದಾಟಿಸ್ಬಿಡ್ತೀನಿ ಅಂತ ಹೇಳಿ, ಹಾಗೋ ಹೀಗೋ ಏನೋ ತಲೆ ಮೇಲೆ ಕೂತ್ಕೊಳಿಸಿ ನದಿ ದಾಟಿಸಿದ್ದಾಯಿತು. ತದನಂತರ ಸ್ವಾಮೀಜಿ ತಲೆ ಮೇಲಿಂದ ಹೆಂಗಸನ್ನು ಕೆಳಗಿಳಿಸಿದರು. ತದನಂತರ ಶಿಷ್ಯನ ಜೊತೆಗೆ ಗುರುಕುಲಕ್ಕೆ ಹೋದರು. ಸ್ವಲ್ಪ ಹೊತ್ತು ಕಳೆದ ಮೇಲೆ ಶಿಷ್ಯರಿಂದ ಪ್ರಶ್ನೆ ಬಂತು. ಅಲ್ಲ ಗುರುಗಳೇ, ಕಾವಿ ತೊಟ್ಟ ಸನ್ಯಾಸಿ ಅಂತ ಹೇಳಿದರೆ ಹೆಣ್ಣನ್ನು ಮುಟ್ಟಬಾರದು, ಹೆಣ್ಣಿನ ವಿಚಾರಗಳಲ್ಲಿ ಹೆಚ್ಚು ಆಲೋಚನೆ ಮಾಡಬಾರದು, ಈ ರೀತಿಯ ಒಂದು ವಾದ ನಡೀತಾ ಇತ್ತು. ಸ್ವಾಮೀಜಿ ಏನೂ ಉತ್ತರ ಕೊಡಲಿಲ್ಲ, ಮುಂದುವರೆದ್ರು, ಗುರುಕುಲಕ್ಕೆ ಹೋದರು, ಪಾಠ ಮಾಡಿದರು. ಮತ್ತೆ ವಾಪಸ್ ಬರುವಾಗ ಅದೇ ಚುಚ್ಚು ಮಾತುಗಳ ಒಂದು ಶಿಷ್ಯನಿಂದ ಕೇಳಿಸಿ ಬರ್ತಾ ಇತ್ತು. ಏನೂ ಉತ್ತರ ಕೊಡಲಿಲ್ಲ. ಒಂದು ನಗುವಿನ ಮೂಲಕ ಮತ್ತೆ ನದಿ ದಾಟಿ ಆಶ್ರಮಕ್ಕೆ ಬಂದರು. ಒಂದಷ್ಟು ದಿವಸ ಹೀಗೆ ಚುಚ್ಚು ಮಾತುಗಳನ್ನು ಆಡ್ತಾ ಇದ್ದ ಶಿಷ್ಯ, ಅಪಚಾರ ಆಗಿದೆ ನಿಮ್ಮಿಂದ, ಒಂದು ಹೆಣ್ಣನ್ನು ಮುಟ್ಟಿದ್ದೀರಿ, ತಲೆ ಮೇಲೆ ಹೊತ್ಕೊಂಡಿದ್ದೀರಿ ಅಂತ ಹೇಳಿ ಕೇಳಿ ಬರ್ತಾ ಇತ್ತು. ಇದೆಲ್ಲ ಆದಮೇಲೆ ಕೊನೆಗೊಂದು ದಿವಸ ಶಿಷ್ಯನನ್ನು ಕರೆದು, ನೋಡು, ನಿನಗೆ ಗುರುಕುಲದ ಪಾಠ ಇನ್ನೂ ಒಂದು ವರ್ಷ ನಾನು ಮುಂದುವರಿಸಬೇಕಾಗಿದೆ, ಇದು ಸಾಲಿಲ್ಲ ಅಂತ ಹೇಳಿದರು. ಯಾಕೆ ಗುರುಗಳೇ, ನಾನು ಎಲ್ಲ ಮಕ್ಕಳ ಥರ ನಾನು ಚೆನ್ನಾಗಿ ಓದಿದ್ದೀನಿ, ನಾನು ಯಾಕೆ ನೀವು ಬಿಟ್ಟು ಕಳಿಸೋದಿಲ್ಲ, ದಯವಿಟ್ಟು ನನ್ನ ಕಳಿಸ್ಕೊಡಿ, ನನಗೆಲ್ಲ ವಿದ್ಯೆ ಗೊತ್ತಾಗಿದೆ ಅಂತ ಹೇಳಿ ಶಿಷ್ಯ ಹಠ ಹಿಡ್ದ. ಆಗ ಏನು ನಮ್ಮ ಕಾವಿ ತೊಟ್ಟ ಸನ್ಯಾಸಿ ಗುರುಗಳು ಹೇಳಿದರು, ನೋಡು, ನಿನ್ನ ಆಲೋಚನೆಗಳು ಸರಿಯಾಗಿಲ್ಲ, ಯಾಕೆಂದರೆ ನಾನೇನು ಮಾಡಿದೆ, ನದಿಯ ದಡದಲ್ಲಿದ್ದ ಹೆಂಗಸನ್ನು ತಲೆ ಮೇಲೆ ಹೊತ್ತುಕೊಂಡು ನದಿ ದಾಟಿದ ಬಳಿಕ ತಲೆಯಿಂದ ಕೆಳಗಿಟ್ಟೆ. ಅದು ನಿನಗೂ ಗೊತ್ತು, ನನಗೂ ಗೊತ್ತು. ಆದರೆ ಇಷ್ಟು ದಿವಸ ಆಯ್ತಲ್ಲ, ನೀನ್ಯಾಕೆ ಇನ್ನೂ ತಲೆ ಮೇಲೆ ಇಟ್ಟುಕೊಂಡಿದ್ದಿ ಅಂಥೇಳಿ ಆ ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ಸ್ವಾಮೀಜಿ ಒಂದು ಹೆಂಗಸನ್ನು ನದಿ ದಾಟಿದ ಬಳಿಕ ತಲೆ ಮೇಲಿದ್ದ ಹೆಂಗಸನ್ನು ಕೆಳಗಡೆ ಇಟ್ಟಾಯಿತು, ಆದರೆ ಅದನ್ನು ನೋಡಿದ ಜನರು ಅಥವಾ ನೋಡಿದ ಶಿಷ್ಯ ಇನ್ನೂ ತಲೆಯಲ್ಲೇ ಇಟ್ಕೊಂಡಿದ್ದಾನೆ ಅನ್ನೋದು ಇದರ ಅರ್ಥ. ಅಂದರೆ ಕೆಲವೊಂದು ಬಾರಿ ಎಷ್ಟೋ ವಿಚಾರಗಳನ್ನು ನಾವು ಗಮನಿಸಿದಾಗ, ಒಂದು ಮಗು ಮಾಡಿರುವಂಥ ತಪ್ಪುಗಳು ಅಥವಾ ನಮ್ಮ ಮಕ್ಕಳು ಹೋಗ್ತಾ ಇರುವಂಥ ದಾರಿಯಲ್ಲಿ ಆದರೂ ತಪ್ಪಾಗಿದ್ದರೆ ಅವುಗಳನ್ನು ಗುರುತಿಸಿ ಒಳ್ಳೆ ಕೆಲಸಕ್ಕೆ ಎಷ್ಟೋ ಬಾರಿ ಕಳಿಸ್ಬೇಕಿದ್ರೆ, ಈ ತಪ್ಪು ದಾರಿ ತುಳಿದಿದೆಯಲ್ವ, ನಾನು ಹಾಗೆ ಕಳಿಸ್ತಾ ಇಲ್ಲ, ತುಂಬ ಧೈರ್ಯ ಇಲ್ಲ ಅಂತ ಹೇಳಿ ತುಂಬ ಅಸಡ್ಡೆಯ ಮಾತುಗಳನ್ನು ನಾವು ಆಡ್ತಾ ಇರ್ತೇವೆ. ಇದು ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಅನ್ನೋದನ್ನು ನಾವು ನೀವು ಆಲೋಚಿಸಬೇಕು. ಸಣ್ಣವಾದ ಉದಾಹರಣೆಯನ್ನು ಕೊಡ್ತೇನೆ, ಎಷ್ಟು ಬಹಳ ಸೊಗಸಾಗಿ ಅದು ಸಮಗ್ರವಾಗಿ ಆಲೋಚನೆ ಮಾಡ್ತೇನೆ ಅಂತ ಹೇಳೋದಕ್ಕೆ, ಒಂದು ಬಿಳಿಯ ಪೇಪರ್ ತೆಗೆದುಕೊಳ್ಳಿ, ಹಾಗೆ ಒಂದು ಕಪ್ಪು ಕಲರ್ನ ಮಾರ್ಕರ್ ಪೆನ್ನನ್ನು ತೆಗೆದುಕೊಳ್ಳಿ. ಆ ಬಿಳಿಯ ಪೇಪರ್ನಲ್ಲಿ ಕಪ್ಪು ಕಲರ್ ಒಂದು ಡಾಟನ್ನು ದೊಡ್ಡದಾಗಿ ಸ್ವಲ್ಪ ಬಳಿದು ಬಿಡಿ. ಪೇಪರನ್ನು ಮಡಚಿ ಮಗುವಿನ ಮುಂದೆ ಬಿಡಿಸಿ, ಇದರಲ್ಲಿ ಯಾವ ಕಲರ್ ಕಾಣಿಸ್ತಾ ಇದೆ ಅಂತ ಹೇಳಿ. ಎಲ್ಲರಿಗೂ ಕಾಣಿಸೋದು ಯಾವ ಕಲರು, ನಾವು ಕಪ್ಪು ಮಾರ್ಕರ್ ಪೆನ್ನಿನಿಂದ ಬರೆದಂಥ ಒಂದು ದೊಡ್ಡದಾದ ಡಾಟ್ ಬಿಂದು. ಆದರೆ ಮಗು ಹೇಳುತ್ತೆ, ನನಗೆ ಕಪ್ಪು ಕಾಣಿಸ್ತದೆ, ಅದಕ್ಕಿಂತ ಹೆಚ್ಚು ದೊಡ್ಡದಾಗಿ ಇರುವಂತಹ ಬಹುಭಾಗ ತುಂಬಿಕೊಂಡಿರುವಂಥ ಬಿಳಿಯ ಬಣ್ಣ ಕಾಣಿಸ್ತಾ ಇದೆ ಅಂತ ಹೇಳಿ. ಇದು ಆ ಮಗುವಿನಲ್ಲಿರುವಂಥ ಸಕಾರಾತ್ಮಕ ಲಕ್ಷಣ, ಸಕಾರಾತ್ಮಕ ಆಲೋಚನೆಗಳು. ನಾವು ಅದನ್ನು ಏನು ಮಾಡ್ತೀವಿ, ಫಸ್ಟ್ ಸಮಗ್ರವಾಗಿ ಬೆಳೀತಾ ಇರುವಂಥ ಮಗುವನ್ನು ಗಮನಿಸಿ, 5 ವರ್ಷದ ಒಳಗಿನ ಮಗುವನ್ನು ಸಮಗ್ರವಾಗಿ ಬೆಳೆದಿರ್ತದೆ. ಅದಕ್ಕೆ ಚಿಟ್ಟೆ ಹೇಗೆ ಹಾರ್ತದೆ, ಪಕ್ಷಿಗಳೇನು ಮಾಡ್ತವೆ, ಆಮೇಲೆ ಗಿಡ ಹೇಗೆ ಬೆಳೀತದೆ, ಎಲ್ಲವನ್ನು ಅಬ್ಸರ್ವ್ ಮಾಡ್ತದೆ, ಮೇಲಿಂದ ಮೇಲೆ ಎಲ್ಲವನ್ನು ಅಬ್ಸರ್ವ್ ಮಾಡಿರ್ತದೆ. ನಾವು ಅದನ್ನೆಲ್ಲವನ್ನು ಮೊಟಕುಗೊಳಿಸಿ ಮತ್ತೆ ಶಿಕ್ಷಣ ಕೇಂದ್ರಕ್ಕೆ ಹಾಕ್ತೀವಿ. ಆಮೇಲೆ ಆ ಮಗು ಬೆಳೀತಾ ಬೆಳೀತಾ, ಎಲ್ರಿಗೂ ಗೊತ್ತು, ನೀವು ಗಮನಿಸಿ, ನಾನು ಹೇಳ್ತಾ ಇದ್ದೇನೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳು ಬರಬೇಕು, ನೀವು ಹೇಳ್ತಾ ಇದ್ದೀರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳು ಬರಬೇಕು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರುವ ಸ್ಥಾಪಕರು ಹೇಳ್ತಾ ಇದ್ದಾರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿಯಾಗಿಲ್ಲ, ಏನೋ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಬೇಕು ಅಂತ ಹೇಳಿ. ಆದರೆ ಎಲ್ಲರಲ್ಲೂ ಏನನ್ನೂ ಬದಲಾವಣೆ ತರಲಾಗದಂಥ ಒಂದು ಅಸಹನೀಯ ಸ್ಥಿತಿ. ಹಾಗಾಗಿ ಈಗ ಈ ಕೊರೋನಾ ಟೈಮಲ್ಲಿ ನಮ್ಮೆಲ್ಲರ ಪುಟ್ಟ ಮಕ್ಕಳು ಮನೆಯಲ್ಲೇ ಇರ್ತಾರೆ, ದಯವಿಟ್ಟು ಅವರ ಆಲೋಚನೆಗಳನ್ನು, ಅವರ ಅಭಿಪ್ರಾಯಗಳನ್ನು ಗೌರವಿಸಿ ಅವರಿಗೆ ಒಂದಷ್ಟು ಸ್ವಾತಂತ್ರ್ಯವನ್ನು ನೀಡಿ, ಸಮಗ್ರವಾಗಿ ಕಲಿಯುವುದಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿ, ಒಳ್ಳೆಯ ಒಂದು ಅವಕಾಶ ಏನು ಅಂತ ಹೇಳಿದರೆ ಶಿಕ್ಷಣದಿಂದ ದೂರ ಆಗಿರಬಹುದು. ನಾವು ಏನು ಅಂದ್ಕೊಂಡಿದ್ದೇವೋ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳು ಬೆಳಿಬೇಕು ಅಂತ ಹೇಳಿ ಅದರಿಂದ ದೂರ ಆಗಿರ್ಬೋದು, ಆದರೆ ಸಮಗ್ರ ಶಿಕ್ಷಣದ ನಡುವೆ ಅವರು ಯಾವಾಗ ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರೆ,
ಹಳ್ಳಿಗಳಿಗೆ, ಹಳ್ಳಿಗಳಲ್ಲಿ ಇರುವಂತಹ ಮಕ್ಕಳಿಗೂ ಬಹಳಷ್ಟು ಅವಕಾಶಗಳಿವೆ, ಪೇಟೆಗಳಲ್ಲಿರುವ ಮಕ್ಕಳು ಹಾಗೆ. ದಯವಿಟ್ಟು ಸ್ವಲ್ಪ ಹೊರಗಡೆಯ ಪ್ರಪಂಚವನ್ನು ಅವರಿಗೆ ಪರಿಚಯಿಸುವುದಕ್ಕೆ ಒಳ್ಳೆ ಕಾಲವಾಗಿದೆ. ಹೀಗಾಗಿ ಸಮಗ್ರವಾಗಿ ಆಲೋಚಿಸುವ ನಿಟ್ಟಿನಲ್ಲಿ ಮಕ್ಕಳನ್ನು ಬೆಳೆಸಿ, ಮಕ್ಕಳನ್ನು ಪ್ರೋತ್ಸಾಹಿಸಿ, ಹಾಗೆ ಮಕ್ಕಳ ಇಂಟ್ರೆಸ್ಟ್ ಮೇಲೆ ಅವರನ್ನು ಹೋಗುವುದಕ್ಕೆ, ಅವರಿಗೆ ಕಲ್ತ್ಕೊಂಡು ಹೋಗುವುದಕ್ಕೆ ನೀವು ಅವಕಾಶವನ್ನು ನೀಡಬೇಕು ಅನ್ನೋದು ನನ್ನ ಒಂದು ವಿಧಾಯಕ ವಿನಂತಿ ಅಂತ ಹೇಳಿ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ.